ಹಾಯ್ ಹಲೋ ವಿದ್ಯಾರ್ಥಿಗಳೇ ಇಂದಿನಿಂದ ಪಿ ಯು ಸಿ ಪರೀಕ್ಷೆ ಪಿ ಯು ಸಿ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಥವಾ ಬರದಿ ನೀವು ಕೂಡ ವಿಡಿಯೋ ನೋಡ್ತಿದ್ದೀರ ನಿಮಗೂ ಕೂಡ ಆಲ್ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯು ಸಿ ಪರೀಕ್ಷೆಯಲ್ಲಿ ಮಾಸ್ಕ್ ಮತ್ತು ವ್ಯಾಕ್ಸಿನ್ ಕಡ್ಡಾಯನ ಪಿ ಯು ಸಿ ಬೋರ್ಡ್ ಆಫ್ ಕಡೆ ಕರ್ನಾಟಕದಿಂದ ಮಾಹಿತಿ ಬಂದಿದ್ದು ಈ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಎಷ್ಟಿದೆ ಲೈಕ್ ನೋಡ್ಬೋದು ನಂತರ ವಿಷಯಕ್ಕೆ ಬರೋದಾದರೆ ಇಲ್ಲಿ ನಿಮಗೆ ಪಿ ಯು ಸಿ ಬೋರ್ಡ್ ಅವರು ತಿಳಿಸಿರೋ ಪ್ರಕಾರ ಇಂದಿನಿಂದ ಪಿ ಯು ಪರೀಕ್ಷೆ ಆಗಿರುತ್ತೆ ಮಕ್ಕಳಿಗೆ ಆಲ್ ದ ಬೆಸ್ಟ್ ಯಾವುದೇ ರೀತಿ ಮಾಸ್ಕ್ನ್ನು ಕಡ್ಡಾಯ ಮಾಡಿಲ್ಲ ನೀವು ಮಾಸ್ಕ್ ತಗೊಂಡು ಓದಿಸಿ ನಿಮಗೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿ ಯು ಸಿ ಬೋರ್ಡ್ ಅವರು ಕಡ್ಡಾಯ ಮಾಡಿಲ್ಲ ಮತ್ತು ಯಾವುದೇ ರೀತಿ ವ್ಯಾಕ್ಸಿನೇಷನ್ ಕೂಡ ಕಡ್ಡಾಯವನ್ನು ಮಾಡಿಲ್ಲ ನೀವು ಹಾಕ್ಸ್ಕೊಳ್ಳೋದು ನಡೀತದೆ ಅಂತ ಹೇಳಿಸಿದ್ದಾರೆ ನೀವು ಪರೀಕ್ಷೆ ಆರಂಭವಾಗುತ್ತೆ ಮೊದಲನೇ ದಿನ ಕನಿಷ್ಠ ಒಂದು ಗಂಟೆ ಮುಂಚೆ ನೀವು ಪರೀಕ್ಷಾ ಕೇಂದ್ರಕ್ಕೆ ತೆರಳಿ ನಿಮ್ಮ ಪ್ರವೇಶ ಪತ್ರವನ್ನು ನೋಡ್ಕೊ ತಗೊಂಡು ಮತ್ತು ನಿಮ್ಮದು ಯಾವ ರೂಮ್ ಅಲೌಟ್ ಆಗಿದೆ ಅಂತ ಹೇಳಿ ನೀವು ಬೇಗ ಹೋಗಿ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಂತರ ಮನೆಯಿಂದ ಹೊರಬರ್ಬೇಕಾದ್ರೆ ನೀವು ತಮ್ಮ ಕಪ್ಪು ಅಥವಾ ನೀಲಿ ಬಾಲ್ ಬಾಲ್ ಬೈಟ್ ಪೆನ್ನನ್ನು ತೆಗೆದುಕೊಂಡು ಹೋಗೋದನ್ನ ಮರಿಬಿಡಿ ಆಲ್ ಟಿಕೆಟ್ ಜೊತೆ ಕಪ್ಪು ಅಥವಾ ನೀಲಿ ಬ್ಲ್ಯಾಕ್ ಪೆನ್ನನ್ನು ತಗೊಂಡು ಹೋಗಿ ಬರ್ಬಿಡಿ ಬ್ಲಾಕ್ ಅಥವಾ ನೀಲಿ ಪೆನ್ನು ನಿಮ್ಮ ಕಾಲೇಜವರು ನಿಗದಿಪಡಿಸಿದ ಸಮವಸ್ತ್ರ ಧರಿಸ್ಕೊಂಡು ಹೋಗಬೇಕು ಯಾವುದೇ ಧರ್ಮಕ್ಕೆ ಸಂಬಂಧಿಸಿದ ಸಮವಸ್ತ್ರವನ್ನು ಧರಿಸ್ಕೊಂಡು ಹೋಗಿಲ್ಲ ಇನ್ ಕೇಸ್ ನಿಮ್ಮ ಕಾಲೇಜಿನಲ್ಲಿ ಸಮವಸ್ತ್ರ ಇಲ್ಲ ಅಂದರೆ ಯಾವುದೇ ಧರ್ಮಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ಸಮವಸ್ತ್ರ ಧರಿಸ್ಕೊಂಡು ಹೋಗೋದಿಲ್ಲ ನಂತರ ಅಕಳ ಮಗಳಿಂದ ದೂರ ಇರಿ ನೀವು ಯಾವುದೇ ರೀತಿ ನಕಲು ಚೀಟಿ ಮತ್ತಿತರನು ಯಾವುದಕ್ಕೆ ಭಾಗಿಯಾಗಬೇಡಿ ಸಿಕ್ಕಿದ್ರೆ ನೀವು ಡಿಬ್ಬರ್ ಆದರೆ ನಿಮ್ಮ ಭವಿಷ್ಯ ಕೂಡ ಹಾಳಾಗುತ್ತೆ ಪ್ರಶ್ನೆ ಪತ್ರಿಕೆ ಕೈಗೆ ಬಂದ ಮೇಲೆ ನಿಮಗೆ ನಿಧಾನವಾಗಿ ಓದ್ಕೊಳ್ಳಿ ಹದಿನೈದು ನಿಮಿಷ ಕಾಲಾವಕಾಶ ಇರುತ್ತೆ ಪ್ರಶ್ನೆ ಪತ್ರಿಕೆ ಓದೋಕ್ಕೆ ನಂತರ ಉತ್ತರ ಪತ್ರಿಕೆಯನ್ನು ನೀಡ್ತಾರೆ ಆಗ ನೀವು ಆನ್ಸರನ್ನು ಸ್ಪಷ್ಟವಾಗಿ ನಿಮಗೆ ಗೊತ್ತಿರೋ ಉತ್ತರವನ್ನು ಕೂಡ ಬರೀರಿ ಯಾವುದೇ ರೀತಿ ಖಾಲಿ ಬಿಡಬೇಡಿ ನಿಮಗೆ ಏನು ಗೊತ್ತೋದನ್ನು ಬರೀರಿ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಕ್ವಶನ್ ರಿಲೇಟೆಡ್ ಆನ್ಸರ್ ಕೂಡ ಬರಬೇಕಾಗುತ್ತೆ ಸಾಧಾರದಷ್ಟು ಯಾವುದೇ ಪ್ರಶ್ನೆಗೆ ಉತ್ತರ ಬರೆಯೋದೇ ಬರಬೇಡಿ ಎಲ್ಲ ಪ್ರಶ್ನೆಯೂ ಆನ್ಸರ್ ಮಾಡಿ ಏನೋ ಬರೀರಿ ಎಷ್ಟು ಉತ್ತರ ಗೊತ್ತಿರಿ ಅಷ್ಟನ್ನಾದರೂ ತಪ್ಪದೆ ಬರೆಯಿರಿ ಎಂದು ಇಲ್ಲಿ ಸಲಹೆ ಕೊಟ್ಟಿದ್ದಾರೆ ನೀವು ಹಾಗೆ ಯಾವುದೇ ರೀತಿ ಕ್ವಶನ್ ಮಾಡಕ್ಕೆ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ನೀಟಾಗಿ ನೀವು ಬರೀರಿ ನಂತರ ಅನಾರೋಗ್ಯ ಪಾಸಿಟಿವ್ ಇದ್ದರೆ ನಿಮ್ಗೆ ನಿಮಗೇನೋ ರೋಗ ಇದ್ದರೆ ಪಾಸಿಟಿವ್ ಇದ್ರೆ ಅನಾರೋಗ ನಿಮಗೆ ಎಲ್ತ್ ಕಂಡೀಷನ್ಸ್ ಸರಿ ಇಲ್ಲ ಅಂದರೆ ನಿಮಗೋಸ್ಕರನೇ ಪ್ರತ್ಯೇಕ ಕೊಠಡಿಯನ್ನು ಕೂಡ ಪಿ ಯು ಸಿ ಬೋರ್ಡ್ ಅವರು ಡಿಸೈಡ್ ಮಾಡಿದ್ದಾರೆ ನಿಮಗೂ ಕೂಡ ಪ್ರತ್ಯೇಕ ಕೊಠಡಿಯನ್ನು ಕೂಡ ಮಾಡ್ತಾರೆ ಆ ಪ್ರತ್ಯೇಕ ಕೊಠಡಿಯಲ್ಲಿ ನೀವು ಪರೀಕ್ಷೆಯನ್ನು ಕೂಡ ಬರೋಕ್ಕಾಗುತ್ತೆ ಆಲ್ ದ ಬೆಸ್ಟ್ ಪರೀಕ್ಷೆ ಆಗಲಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರಲಿ ಪರೀಕ್ಷೆ ಸುಲಭವಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ